नमस्ते गेळेयरे, मुंबई रेणुका इंटर केम सुमारु 2006 इसवियल्ली इदर मालिक अंबरीश मेहता अंत अहोरात्रनल्लिगे बर्तने ನೋಡಿ ಒಂದು ನಾವೊಂದು ಆಫೀಸ್ ಮಾಡಬೇಕು. ಆ ಆಫೀಸ್ ಅನ್ನ ವೇದಿಕ್ ಸ್ಟೈಲ್ ಅಲ್ಲಿ ಕಾಶ್ಯಪ ಶಿಲ್ಪಶಾಸ್ತ್ರಕ್ಕೆ ಅನುಸಾರವಾಗಿ ಮಾಡಿಕೊಡ್ಬೇಕು ಅಂತ ಕೇಳ್ತಾರೆ. ಆರಂಭ ಹುಡುಗನಿಗೆ, ಚಿಕ್ಕ ಹುಡುಗ ಇವತ್ತು ಕೋಟ್ಯಾಧಿಪತಿ ಆಗಿಬಿಟ್ಟಿದ್ದಾನೆ. ಆದರೆ ಇದನ್ನು ಏನು ತೋರಿಸ್ತಾ ಇದ್ದಾನೆ ಅಹುರಾತ್ರ ಅಂದರೆ, ಇವತ್ತು ಅಚಾನಕ್ ಆಗಿ ಈ ಆಫೀಸ್ಗೆ ಬರುವಂಥ ಬಂತು. 2006 ಆದಮೇಲೆ ಸುಮಾರು 14 ಆದಮೇಲೆ ಅಹೋರಾತ್ರ ಇಲ್ಲಿಗೆ ಬರಬೇಕಾಗಿ ಬಂತು. ಒಂದು ಚಿಕ್ಕ ಕಾರಣದಿಂದ ಪಾಪ ಅವರು ಕರೆದ್ರು. ಆ ಆಫೀಸಲ್ಲಿ ಒಂದು ಅದ್ಭುತ ಮಾಡಿದ್ವಿ 3 ಹಿಂದೆ, ಅದನ್ನು ತೋರಿಸ್ತೀನಿ ಬನ್ನಿ. ತುಂಬ ಚೆನ್ನಾಗಿದೆ ಈ ಆಫೀಸ್ ಪೂರ ಇದೆಯಲ್ಲ, ನಮ್ಮ ಕಾಶ್ಯಪ ಮಹರ್ಷಿಯ ಕಾಶ್ಯಪ ಶಿಲ್ಪಶಾಸ್ತ್ರಕ್ಕೆ ಅನುಸಾರವಾಗಿ ಯಾವ ತಪ್ಪುಗಳು ಇಲ್ಲದೆ ಈಶಾನ್ಯ ಪರ್ಜನ್ಯ ಜಯಂತ ಇಂದ್ರ ಸತ್ತಿಕ ವೃಷ ಅಂತರಿಕ್ಷ ಅಗ್ನಿ ವಾಯು ಎಲ್ಲ 53 ದಿಕ್ಪತಿಗಳನ್ನು ಕನ್ಸಿಡರ್ ಮಾಡಲಾಗಿದೆ ಈ ಆಫೀಸನ್ನು. ಆಫೀಸ್ ಪೂರ್ಣ ಮಾಡಿದ್ವಿ, ಅದಕ್ಕೆ ಬ್ರಹ್ಮಸ್ಥಾನನೂ ಕೂಡಿಸ್ಬೇಕು. ಇಲ್ಲಿ ನಮ್ಮ ತೊಟ್ಟಿ ಮನೆಗಳ ಥರ ಬ್ರಹ್ಮಸ್ಥಾನ ಮಾಡಲಾಗೋದಿಲ್ಲ, ಆಗಲೇಬೇಕು ಅಂತ ಕೇಳ್ದ ಹುಡುಗ. ಯಾಕಂದರೆ ಆಫೀಸ್ ಮಾಡೋವಾಗಲೇ ಅವನಿಗೆ ತುಂಬ ಹಣ, ಸಂತೋಷ, ಐಶ್ವರ್ಯ ಬರೋದಕ್ಕೆ ಶುರುವಾಗೋಯ್ತು. ಸಾಲವಿಲ್ಲದೆ ಮಾಡುವವರಿಗೆ ಮಾತ್ರ ಅಹೋರಾತ್ರ ಸಹಾಯ ಮಾಡ್ತಾನೆ. ಸಾಲವಿಲ್ಲದೆ ನೀವೇನು ಹೇಳಿದ್ರು ಮಾಡ್ತೀನಿ ಅಂದಾಗ ಈ ಮಾಡೆಲ್ ಸುಮಾರು ಮಹಾಭಾರತದ ಸಮಯದ ಮಾಡೆಲ್ ಇದು. ನಮ್ಮ ದೇಶಕ್ಕೆ ವಿದೇಶಿ ಆಕ್ರಮಣಕಾರರು ಬಂದಾಗ ಮೊದಲು ಮಾಡಿದ್ದೆ ನಮ್ಮ ಡಿಸೈನರ್ಸ್ನ ಕೊಂದಿದ್ದು. ಸೋಮ್ಪುರ ಅಂತ ಒಂದು ಫ್ಯಾಮಿಲಿ ಇತ್ತು ಗುಜರಾತಲ್ಲಿ, ನಮ್ಮ ಕೀರ್ತಿ ಸ್ತಂಭ ಮಾಡಿರೋರು. ಈ ದೇಶನ ಸಂಸ್ಕೃತಿನೇ ಫಸ್ಟ್ ಹೊಡಿಬೇಕು ಅಂತ ಫಸ್ಟ್ ಅವರು ಆ ಸೋಮ್ಪುರ ಫ್ಯಾಮಿಲಿನ ಚಿಕ್ಕ ಮಕ್ಕಳು ನೋಡದೆ ಎಲ್ಲರನ್ನೂ ಕೊಲೆ ಮಾಡ್ತಾರೆ. ಸಂಸ್ಕೃತಿಯ ಸಾವೇ ದೇಶದ ಸಾವು, ಇವರೆಲ್ಲ ನಮಗೆ ಅಧೀನ ಆಗಬೇಕು ಅನ್ನೋ ಒಂದು ಆಸೆಯಿಂದ ಆ ಡಿಸೈನರ್ಸ್ನೆಲ್ಲ ಕೊಂದು ಬಿಡ್ತಾರೆ. ನೀವು ಇವತ್ತಿಗೂ ಚಿತ್ತೂರುಗಡಲ್ಲಿರೋ ಕೀರ್ತಿ ಸ್ತಂಭ ನೋಡಿದ್ರೆ ಸ್ಟನ್ ಆಗ್ಬಿಡ್ತೀರಿ. ನಮ್ಮ ಭಾರತದ ಹಿಂದಿನ ಯಾವುದೇ ಸ್ಕಲ್ಪ್ಚರ್ಸು ನೋಡಿ, ಬೇಲೂರು ಹಳೇಬೀಡು ಟೆಂಪಲ್ಲು, ಹಾಸನದಲ್ಲಿರೋ ಊರಲ್ಲಿರೋ ಟೆಂಪಲ್ಲು ಇವತ್ತಿಗೆ ಊಹೆ ಕೂಡ ಮಾಡ್ಕೊಳಕ್ಕಾಗಲ್ಲ. ವಿಶ್ವದ ಅದ್ಭುತಗಳಲ್ಲಿ ಒಂದೊಂದು ದೇವಸ್ಥಾನವೂ ಒಂದೊಂದು ಅದ್ಭುತ ಆಗ್ಬಿಡುತ್ತೆ. ಹೀಗಿರಬೇಕಾದ್ರೆ ಅವನು ನಮಗೊಂದು ಮಾಡೆಲ್ ಮಾಡಲೇಬೇಕು ಅಂತ ಹೇಳ್ದ. ಹಾಗೆ ಮಾಡಿದ ಮಾಡೆಲ್ ಇಲ್ಲಿದೆ ನೋಡಿ. ಈ ಎಂಟೈರ್ ಆಫೀಸ್ಗೆ ಇದು ಬ್ರಹ್ಮಸ್ಥಾನ ಆಗುತ್ತೆ. ಆ ಲೈಟ್ ಇದೆಯಲ್ಲ, ಅದು ಎಕ್ಸಾಕ್ಟ್ ಮಧ್ಯಮ ಬ್ರಹ್ಮ ಇರ್ತಾನೆ. ನಿರ್ಗುಣ ನಿರಾಕಾರ ಪರಬ್ರಹ್ಮ, ಸದ್ಗುಣ ಸಾಕಾರ ಪರಬ್ರಹ್ಮ ಅಂತ ಬನ್ನಿ ತೋರಿಸಿ. ಈ ಮಾಡೆಲು ಆಟೋಕ್ಯಾಡಲ್ಲಿ ಅಹೋರಾತ್ರ ರೀಡಿಸೈನ್ ಮಾಡಿದ್ದು ನೋಡಿ. ಇದು ಕರೆಕ್ಟಾಗಿ ಆಫೀಸ್ ಸೆಂಟ್ರಲ್ಲಿ ನೋಡಿ, ಕರೆಕ್ಟಾಗಿ ಬಂದಿದೆ ನೋಡಿ. ಎಲ್ಲ ಕಡೆಗಳಿಂದ ತೋರಿಸ್ತೀನಿ ಏನಿದು ಮಾಡೆಲ್ ಹಿಂಗಿದೆ. ಇದು ಬ್ರಹ್ಮ, ಇದು ಪುರುಷ ಸೂಕ್ತಕ್ಕೆ ಅನುಸಾರವಾಗಿ ಮಾಡಿರೋದು. ನಿರ್ಗುಣ ನಿರಾಕಾರ ಪರಬ್ರಹ್ಮ, ಸದ್ಗುಣ ಸಾಕಾರ ಪರಬ್ರಹ್ಮ, ಅದಾದಮೇಲೆ ದ್ವಿಗುಣಗಳು ಪ್ರಕೃತಿ ಪುರುಷ, ತ್ರಿಗುಣಗಳು ಸತ್ ರಜಸ್ ತಮ, ಚತುರ್ವೇದಗಳು, ಅದಾದ ನಂತರ ಪಂಚಭೂತಗಳು, ಅದಾದ ನಂತರ ಅರಿಷಡ್ ವರ್ಗಗಳು 6 ಅಂದರೆ ಪಂಚಭೂತಗಳು ಅಂದರೆ ಶಿವ, ಅರಿಷಡ್ ವರ್ಗಗಳು ಅಂದರೆ ಸುಬ್ರಹ್ಮಣ್ಯ, ಚತುರ್ಮುಖ ಅಂದರೆ ಬ್ರಹ್ಮ,
ತ್ರಿಮೂರ್ತಿಗಳು, ತ್ರಿಮೂರ್ತಿ ರೂಪ ವಿಷ್ಣು ಆ್ಯಕ್ಚುಲಿ ಬ್ರಹ್ಮನಪ್ಪ ಅಲ್ವಾ? ಹೀಗೆ ಮೇಲಿನಿಂದ ಕೆಳಕ್ಕೆ ಬೆಳೀತಾ ಬಂತು. ಈ ಬ್ರಹ್ಮಸ್ಥಾನದ ಮೇಲ್ಗಡೆ ಶ್ರೀಚಕ್ರದ ಸ್ಥಾಪನೆ ಆಯಿತು. ಪ್ಯೂರ್ ಸಿಲ್ವರಲ್ಲಿ ನೋಡಿ ನೋಡಿ ಹೆಂಗಿದೆ. ಆವಾಗ ಮಾಡಿದ ಹುಡುಗ ಇದೇ ಬೇಕು ಅಂದ. ಇದನ್ನು ನಾವು ಕಲ್ಕತ್ತಾದಲ್ಲಿ ಮಾಡಿದ್ದು ನೋಡಿ. ಪ್ಯೂರ್ ಸಿಲ್ವರಲ್ಲಿ ಪೂರ್ಣ ಶ್ರೀಚಕ್ರ ಮಾಡಿದ್ವಿ. ಅದಾದ ನಂತರ ಅಂಬರೀಷ್ ಇದ್ರ ಇದೇ ಹುಡುಗ ಅವನು ಅಂಬರೀಷ್ ಅಂತ, ಅಂಬರೀಷ್ ಮೆಹ್ತಾ ಅಂತ. ಅವತ್ತು ಯಂಗ್ ಹುಡುಗ ಆಗಿದ್ದ, ಆಜ್ ಬಹುತ್ ಬಡ ಬಿಸ್ನೆಸ್ ಮ್ಯಾನ್. ಓಕೆ, ಏ ಅಂಬರೀಷ್ 14 ಸಾಲ ಹೋಗೇನಾ? ಕರೆಕ್ಟ್ ಸರ್, 14 ಇಯರ್ಸ್. ಓಕೆ, ಈ ಇದು ನೋಡಿ, ಇದು ಬ್ರಹ್ಮಸ್ಥಾನ. ಇಲ್ಲಿ ಮೇಲಿಂದ ತೋರಿಸ್ತೀನಿ. ಎಷ್ಟು ನಿಕಲ ನೋಡಿ ಮೇಲಿಂದ ಹೆಂಗೆ ಎಲ್ಲ ದಿಕ್ಪತಿಗಳು ಎಲ್ಲ ನೀಟಾಗಿ ಕಾಣುತ್ತೆ. ಇಷ್ಟೊತ್ತು ನಿಮಗೆ ಎಲ್ಲ ಮುಖಗಳಿಂದ ತೋರಿಸ್ದೆ. ಇದನ್ನು ಒಂದೊಂದು ಭಾಗನೂ ಬೇರ್ಪಡಿಸ್ಬೋದು, ಒಂದೊಂದು ಭಾಗನೂ ನೋಡಿ ಅಲ್ಲಾಡ್ತಾ ಇದೆ. ಇದು ನೋಡಿ ನೋಡಿ, ಇದನ್ನು ಮೇಲಕ್ಕೆ ಎತ್ತಬೋದು. ಇದೆಲ್ಲ ಜೋಡಿಸಿರೋದು ವುಡನ್ ಪೀಸುಗಳು, ಅಂದರೆ ಶಾಸ್ತ್ರೋಕ್ತವಾಗಿ ನೋಡಿ. ಇಲ್ಲಿ ಸ್ವಲ್ಪ ಇದು ಅಹೋರಾತ್ರ ಆ ಮಹಾಭಾರತದ ಕಾಲದ 5000 ವರ್ಷಗಳ ಹಿಂದಿನ ಕಾಶ್ಯಪ ಶಿಲ್ಪಶಾಸ್ತ್ರ ಮಯಮಾತ ಮಾನಸಾರ ಸಮರಾಂಗಣ ಸೂತ್ರ ಸಾಧಾರ ಹರಿವಂಶಿ ಎಲ್ಲ ಗ್ರಂಥಗಳ ಆಧಾರದ ಮೇಲೆ ಆಟೋಕ್ಯಾಡಲ್ಲಿ ನಿರ್ಮಿಸಿದಂತಹ ಬ್ರಹ್ಮಯಂತ್ರ ಇದು. ಅವನ ದೇಹದ ಅಳತೆಗಳನ್ನು ಬಳಸಿ ಮಾಡಿಕೊಂಡಿದ್ದು ನೋಡಿ. ಇದನ್ನು ನಿಮಗೆ ತೋರಿಸೋಣ ಅನ್ನಿಸ್ತು. ಆಬಿಟ ಅಂಬರೀಷ್, ಈ ಹುಡುಗ ತುಂಬ ಹಾರ್ಡ್ ವರ್ಕ್ ಮಾಡಿ ಮೇಲೆ ಬಂದಿದ್ದೀನಿ. ಅವು ಪ್ಲೇಟ್ಗೆ, ಹಾಂ ಅವ್ರು ನೀಚಕ ಪ್ಲೇಟ್ ಈ ಶ್ರೀಯಂತ್ರದೇ ಓದಿ, ಹಾಂ ಓದಕ್ಕು. ಇವತ್ತು ಆ ಆಫೀಸಿಗೆ ಬರಲೇಬೇಕು ಅಂತ ಕರೆದ ಹುಡುಗ, ಯಾಕೆ ಗೊತ್ತಿಲ್ಲ. ಉಲ್ಟಾ ರೊಕ್ಕರೆ, ಏಯ್ ಉಲ್ಟಾ ರೊಕ್ಕರೆ ಓದ್ತಾರ ಹುಡುಗಮ್ಮ ಅನೇ ಸೇಮ್ ಆಯ್ಕೆ. ಓಕೆ, ಉಲ್ಟಾ ಕರೆ, ಹಾಂ ಹಾಂ ಕರೆಕ್ಟ್ ಕರೆಕ್ಟ್. ನೋಡಿ ನಾವು ಏನಾದರೂ ಒಂದು ನಿರ್ಮಾಣ ಮಾಡಿ ಮರ್ತೇ ಬಿಟ್ಟಿರ್ತೀವಿ, ಮತ್ತೆ ಇಲ್ಲಿಗೆ ಬಂದು ಇದು ನೋಡಿದಾಗ ನಂಗೆ ಜ್ಞಾಪಕ ಬಂತು, ಅಯ್ಯೋ ಇದು ಮಾಡಿದ್ವಲ್ಲ ನಾವು ಆವಾಗ. ಆರಂಭದಲ್ಲಿ ಮುಂಬೈನ ಎಲ್ಲ ಜನತೆಗೆ ವಂದಿಸಬೇಕು ಅವರಾತ್ರ. ಒಂದೊಂದನ್ನು ನಾವು ಇನ್ವೆಂಟ್ ಮಾಡಿ ರೀಇನ್ವೆಂಟ್ ಮಾಡಿದಾಗ ತುಂಬ ಪ್ರೀತಿಯಿಂದ ಸ್ವಾಗತಿಸಿದರು ಇಂಥ ಹುಡುಗರು. ಅದೇ ರೀತಿ ಮೇಲೆ ಬಂದರು, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಯಾವ ಭೇದ ಭಾವ ಇಲ್ಲದೆ ಈ ಹುಡುಗ ಇನ್ಫ್ಲೂಯೆನ್ಸ್ ಆಗಿದೆ. ಒಂದು ಇಸ್ಲಾಂ ಧರ್ಮಕ್ಕೆ ಸೇರಿದ ಒಬ್ಬ ಹುಡುಗ ಇದೇ ರೀತಿ ಸೇಮ್ ಏಜಲ್ಲಿ ಇದೇ ಬಿಸ್ನೆಸ್ಸಲ್ಲಿ ಈ ಎಲ್ಲವನ್ನು ಆಧರಿಸಿ ಒಂದು ಆಫೀಸ್ ಮಾಡಿದ್ದ. ಅದರ ಸಕ್ಸಸ್ ಎಲ್ಲ ನೋಡಿ ಈ ಹುಡುಗ ಬಂದಿದ್ದ ಮನೆಗೆ. ಹೀಗೆ ಎಲ್ಲರೂ ಯಾವುದೇ ಭೇದ ಭಾವ ಇಲ್ಲದೆ ಪೌರಾಣಿಕ ಶಾಸ್ತ್ರಗಳನ್ನು ಬಳಸ್ಕೊಂಡು, ಇದೇನಿಲ್ಲ, ಇದು ಯಾವುದೇ ಮ್ಯಾಜಿಕ್ ಅಲ್ಲ, ಇದೊಂದು ಇಂಡಿಯನ್ ಆರ್ಕಿಟೆಕ್ಚರ್ ಅಷ್ಟೆ. ಇವಾಗ ನೋಡಿ ಪೋಡಿಯಂ ಅಂತ ನಿಮ್ಮ ಮಾಲುಗಳಲ್ಲಿರುತ್ತೆ, ಅದು ಅಮೇರಿಕನ್ ಆರ್ಕಿಟೆಕ್ಚರ್. ಅವರೇ ನಮ್ಮದನ್ನು ತಮ್ಮದಾಗಿಸ್ಕೊಂಡಿದ್ದಾರೆ, ಅವರು ನಮ್ಮದನ್ನು ತಮ್ಮದಾಗಿಸ್ಕೊಂಡು ಅವರು ಪೋಡಿಯಂ ಅಂತ ಬ್ರಹ್ಮಸ್ಥಾನ ಓಪನ್ ಮಾಡಿಬಿಟ್ಟಿದ್ದಾರೆ ನೋಡಿ ಪ್ರತಿ ಮಾಲಲ್ಲೂ. ಬೇರೆ ದೇಶದವರು ನಮ್ಮದನ್ನು ಸೇರಿಸ್ಕೊಂಡಿದ್ದಾರೆ. ನಮ್ಮದು ಏನ್ಷಿಯಂಟ್ ಆರ್ಕಿಟೆಕ್ಚರ್ ಅಷ್ಟೇ. ನಮ್ಮದರಲ್ಲಿ ನಮ್ಮ ದೇಶದ ಈ ಸಬ್ಜೆಕ್ಟಲ್ಲಿ ಯಾವುದೇ ಮಿಸ್ಟೇಕ್ ಕಾಣೋದಿಲ್ಲ ನಿಮಗೆ. ಯಾವ ಎರರ್, ಗಾಳಿಯಾಗಲಿ ಬೆಳಕಾಗಲಿ ಪಂಚಭೂತಗಳನ್ನು ಫುಲ್ಲು ಕರತಲಾಮಲಕ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ಸಬ್ಜೆಕ್ಟ್ಸಲ್ಲಿ. ಪಾಪ ನಿಮಗೆ ತುಂಬ ಬೇಸರ ಮಾಡ್ತಾಯಿದ್ದೀನಿ. ಇದರಲ್ಲಿ ಪ್ರತಿಯೊಬ್ಬರು ಪ್ರತಿಯೊಂದನ್ನು ನೋಡಿ, ಯಾವುದೇ ಒಂದು ಮೂಢನಂಬಿಕೆ ಅನ್ನೋದಿಲ್ಲ. ಇಷ್ಟು ಚೆನ್ನಾಗಿದೆ ಆಫೀಸ್. ಅಂಬರೀಷ್ ಯು ಆರ್ ಹ್ಯಾಪಿನಾ? ಯೆಸ್ ಸರ್, ವೆರಿ ಹ್ಯಾಪಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಬ್ಲೆಸ್ಡ್ ವಿತ್ ಗೈಡ್ಲೈನ್ಸ್ ಫ್ರಮ್ ಮಿಸ್ಟರ್ ನತೇ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದ ಗೆಳೆಯರೇ, ಧನ್ಯವಾದ ಗೆಳೆಯರೇ.
ನಿಮಗೆಲ್ಲ ಒಳ್ಳೇದಾಗಲಿ, ಶುಭವಾಗಲಿ, ಅಹೋರಾತ್ರ.